ಟಿಪ್ಪು ಸುಲ್ತಾನ್ನನ್ನ ಕೊಂದದ್ದು ಮಂಡ್ಯದ ಉರಿಗೌಡ ಮತ್ತು ಅಂಚೆಗೌಡ ಅಂತ ಬಿಜೆಪಿ ಇನ್ನೂ ಕೂಡ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾನೆ ಇದೆ. ಇದು ರಾಜ್ಯದಲ್ಲಿ ಭಾರಿ ಚರ್ಚೆಗ್ರಾಸ ಆಗಿದೆ. ರಾಜಕೀಯ ನಾಯಕರ ನಡುವೆ ಕೆಸರದ ಚಾಟಕ್ಕೂ ಕೂಡ ಇದು ಕಾರಣ ಆಗಿದೆ. ಇದರ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಮತ್ತೊಂದು ಹೊಸ ವಿಷಯವನ್ನು ತೇಲ್ಬಿಟ್ಟಿದ್ದಾರೆ. ಟಿಪ್ಪು ಹಾಸನಕ್ಕಿಟ್ಟ ಹೆಸರು ಕೈಮಾಬಾದ್ ಅಂತ ಸಿ ಟಿ ರವಿ ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಅವರು ಮಾತನಾಡಿದ್ರು. ಉರಿಗೌಡ ರಂಜಗೌಡ ಟಿಪ್ಪುವನ್ನು ಕೊಂದಿರೋದು ಐತಿಹಾಸಿಕ ಸತ್ಯ. ಇದು ಟಿಪ್ಪು ಹಾಸನಕ್ಕಿಟ್ಟ ಹೆಸರು ಕೈಮಾಬಾದ್, ಹಾಸನಕ್ಕೆ ಕೈಮಾಬಾತ್ ಅಂತ ಕರೆಯೋದಕ್ಕೆ ಕುಮಾರಸ್ವಾಮಿಗೆ ಇಷ್ಟ ಇರಬಹುದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಉರಿಗೌಡ ನಂಜೇಗೌಡ ಐತಿಹಾಸಿಕವಾಗಿರ್ತಕ್ಕಂಥ ಪಾತ್ರಗಳು. ನನಗೆ ಜಾತಿ ಇಲ್ಲ, ನನಗೆ ಜಾತಿ ಇಲ್ಲ. ನಾನು ಜಾತಿ ರಾಜಕಾರಣ ಮಾಡಿಲ್ಲ ರಾಜಕಾರಣದಲ್ಲಿ. ರಾಜಕಾರಣದಲ್ಲಿ ನನಗೆ ಜಾತಿ ಇಲ್ಲ, ಜಾತಿ ರಾಜಕಾರಣ ಮಾಡಿಲ್ಲ. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಐತಿಹಾಸಿಕ ಸತ್ಯ ಅದನ್ನ ಎಷ್ಟು ಕಾಲ ಮಾಡಿ ಮಚ್ಚಕ್ಕಾಗುತ್ತೆ? ಈಗ ಈಗ ಒಂದೇನಂದ್ರೆ ಅವ್ರ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರ ದೃಷ್ಟಿಯಲ್ಲಿ ಟಿಪ್ಪು ಸುಲ್ತಾನ್ ಬದುಕಿದ್ರೆ ಹಾಸನಕ್ಕೆ ಟಿಪ್ಪು ಸುಲ್ತಾನ್ ಇಚ್ಛೆ ಹೆಸರು ಕೈಮಾಬಾದ್. ಇವ್ರಿಗೆ ಹಾಸನ ಅಂತ ಕರೆಸೋದಕ್ಕೆ ಇಷ್ಟ ಇಲ್ಲ, ಕೈಮಾಬಾದ್ ಅಂತ ಕರೆಯೋದಕ್ಕೆ ಇವರಿಗೆ ಇಷ್ಟ ಇದೆ ಅಂತ ಅನಿಸುತ್ತೆ. ಯಾಕೆಂದ್ರೆ ಟಿಪ್ಪು ಅವ್ರ ಸಿದ್ಧಾಂತ ಬದುಕಿದ್ರೆ, ಟಿಪ್ಪು ಮತ್ತೊಂದು ಸಿದ್ಧಾಂತ ಮುಂದುವರೆದಿದ್ರೆ ಹಾಸನ ಕೈಮಾಬಾದ್ ಆಗಿದೆ. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.